ಹಲೋ ಯಾರು ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನೀವು ನೋಡಿರ್ಬೋದು ಲಾಸ್ಟ್ ವೀಕಿನ ವ್ಲಾಗ್ ನಾನು ಏನೇನು ಮಾಡಿದೆ ಅಂತ ಹಾಕ್ತೆ ಬಟ್ ಇನ್ನೊಂದು ಮದುವೆ ಇತ್ತು ಆ ಮದುವೆದು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅದು ನನ್ನ ಫ್ರೆಂಡ್ ವೆಡ್ಡಿಂಗ್ ಆಗಿತ್ತು ಸೊ ಬ್ಯಾಕ್ ಟು ಬ್ಯಾಕ್ ವೆಡ್ಡಿಂಗ್ಸ್ ಇದ್ದಿದ್ದರಿಂದ ನನಗೆ ತುಂಬಾ ಎಕ್ಸಾಸ್ಟಿಂಗ್ ಆಗಿತ್ತು ಟು ಗೆಟ್ ರೆಡಿ ಮತ್ತು ಬಟ್ಟೆ ರೆಡಿ ಮಾಡ್ಕೊಳೋದು ಯಾವ ಜ್ಯುವೆಲ್ರಿ ಹಾಕ್ಕೊಳೋದು ಬಟ್ಟೆ ಹಾಕ್ಕೊಳೋದು ಮೇಕಪ್ ಮಾಡ್ಕೊಳೋದು ತುಂಬಾ ಕಷ್ಟ ಆಯಿತು ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ವೆಡ್ಡಿಂಗ್ಸ್ ಬಂದರೆ ಆ ಇಂಟ್ರೆಸ್ಟ್ ಕೂಡ ಊಟೋಗುತ್ತೆ ರೆಡಿ ಆಗೋದು ಸೊ ಅಂಥ ಸಿಚುವೇಶನಲ್ಲಿದೆ ಹಾಗಾಗಿ ನಾನು ನನ್ನ ಫ್ರೆಂಡ್ ವೆಡ್ಡಿಂಗ್ ಫುಲ್ ವೆಡ್ಡಿಂಗ್ನ ವ್ಲಾಗ್ ಮಾಡಲೇ ಇಲ್ಲ ಸ್ವಲ್ಪ ಟೈಮ್ ಬ್ರೇಕ್ ತೊಗೊಂಡು ಮದುವೆ ಅಟೆಂಡ್ ಮಾಡಿದೆ ಹಾಗಾಗಿ ಆ ವ್ಲಾಗ್ ಇಲ್ಲ ಸೊ ಈ ವೀಕಲ್ಲಿ ಏನು ಮಾಡ್ತೀನಿ ಅಂತ ತೋರ್ಸೋಕ್ಕೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಖಂಡಿತವಾಗ್ಲೂ ಏನೂ ಕೆಲಸ ಇಲ್ಲ ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಬ್ರೇಕ್ ಸಿಕ್ಕಿರೋ ಥರ ಫೀಲ್ ಆಗ್ತಾಯಿದೆ ಅದಕ್ಕೆ ಒಂದು ಮೂವಿ ನೋಡೋಣ ಅಂತ ಹುಡುಕ್ತಾ ಇದ್ದೆ ನೆಟ್ಫ್ಲಿಕ್ಸ್ ಮತ್ತು ಪ್ರೈಮಲ್ಲಿ ಸೊ ಗಣೇಶ್ ಅವರ ಒಂದು ಹೊಸ ಪಿಚ್ಚರ್ ರಿಲೀಸ್ ಆಗಿತ್ತು ಪ್ರೈಮಲ್ಲಿ ಬಾನದಾರಿಯಲ್ಲಿ ಅಂತ ಸೊ ಆ ಮೂವಿನ ಮುಗಿಸ್ದೆ ಇವಾಗ ಜಸ್ಟ್ ನೋಡಿ ಆ್ಯಂಡ್ ನನಗೆ ಏನೋ ಇಷ್ಟ ಆಯಿತು ನೋಡ್ಬೋದು ಒನ್ ಟೈಮ್ ವಾಚ್ ಮೂವಿ ಒಂದು ಒಳ್ಳೆಯ ಮೆಸೇಜ್ ಕೂಡ ಇದೆ ಮೂವಿನಲ್ಲಿ ಹಾಗಾಗಿ ಆ ಮೂವಿ ನೋಡಿದೆ ಆ್ಯಂಡ್ ಇನ್ಯಾವುದ ಕನ್ನಡ ಮೂವೀಸ್ ರೆಕಮೆಂಡೇಶನ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಬಿಕಾಸ್ ನಾನು ಇವಾಗ ಫುಲ್ ಆಗಿದ್ದೀನಿ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಚಿಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ವರ್ಷದ ಎಂಡ್ ಕೂಡ ಆಗ್ತಾ ಇದೆ ಇವಾಗ ಟ್ವೆಂಟಿ ಟ್ವೆಂಟಿ ತ್ರೀ ಮಾತ್ರ ತುಂಬಾ ಚೆನ್ನಾಗಿ ಹೋಯಿತು ತುಂಬ ಎಕ್ಸ್ಪೀರಿಯನ್ಸಸ್ ಆಯಿತು ಈ ವರ್ಷದಲ್ಲಿ ಕೂಡ ಐ ಥಿಂಕ್ ಟ್ರಾವೆಲ್ ಮಾಡಿದೆ ಆ್ಯಂಡ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಕೆಲಸನೂ ಕೂಡ ಬಿಟ್ಟೆ ಇಷ್ಟ ಇರಲಿಲ್ಲ ಬಿಡೋಕ್ಕೆ ಬಟ್ ಸ್ಟಿಲ್ ಬಿಡಬೇಕಾಯ್ತು ಕೆಲಸ ಬಿಟ್ಟೆ ಆ್ಯಂಡ್ ಮನೆಯಲ್ಲಿ ನನ್ನ ಸಿಸ್ಟರ್ಗೆ ಒಂದು ಮಗು ಕೂಡ ಆಯಿತು ಒಂದು ಹೊಸ ಮಗುನೂ ಕೂಡ ವೆಲ್ಕಮ್ ಮಾಡ್ಕೊಂಡ್ವಿ ಆ್ಯಂಡ್ ನನ್ನ ಫಸ್ಟ್ ನೆಫ್ಯೂ ಜೊತೆ ತುಂಬಾ ಬಾಂಡಿಂಗ್ ಆಯಿತು ಬಿಕಾಸ್ ಇವಾಗ ಒಂದು ಸ್ವಲ್ಪ ಐಡೆಂಟಿಫೈ ಮಾಡೋದು ಆಮೇಲೆ ಮಾತಾಡೋದು ಎಲ್ಲ ಮಾಡ್ತಾಯಿದ್ದೆ ಸೊ ಹಾಗಾಗಿ ನನ್ನ ಫಸ್ಟ್ ನೆಫ್ಯೂ ಆ್ಯಂಡ್ ಸೆಕೆಂಡ್ ನೆಫ್ಯೂ ಇಬ್ಬರೂ ತುಂಬ ಸ್ಪೆಷಲ್ ಆಗಿದ್ದಾರೆ ಈ ವರ್ಷದಲ್ಲಿ ಹೇಳಬೇಕು ಅಂದರೆ ಅವ್ರು ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಹಾಗೆ ನಾನು ಮತ್ತು ಫ್ರೆಂಡ್ ನೋಡಬೇಕು ಏನಾಗುತ್ತೆ ಈ ವರ್ಷದ ಎಂಡಿಗೆ ಏನು ಪ್ಲ್ಯಾನ್ ಇದ್ದೀವಿ ಅಂತ ನೋಡಬೇಕು ದೊಡ್ಡದಾಗೇನು ಪ್ಲ್ಯಾನ್ ಇಲ್ಲ ಬಟ್ ವೆರಿ ಸ್ಮಾಲ್ ಲೆಟ್ ಸಿ ಏನಾಗುತ್ತೆ ಅಂತ ಸೊ ಇವತ್ತಿನ ಡೇ ಇನ್ನೇನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಈ ಫುಲ್ ವಾರ ನಾನೇ ನನ್ನ ರೂಟೀನ್ ಹೇಗಿರುತ್ತೆ ಅಂತ ನೋಡೋಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೀಯಾಗಿ ಕೂತಿದ್ದೆ ಅಂದ್ಬಿಟ್ಟು ಇನ್ನೊಂದು ಪಿಕ್ಚರ್ ಕೂಡ ನೋಡಿದೆ ಅದು ಹಿಂದಿ ಪಿಚ್ಚರು ಧಕ್ ಧಕ್ ಅಂತ ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು ಮೂವಿ ಮೂವಿನಲ್ಲಿ ಜಾಸ್ತಿ ಟ್ರಾವೆಲ್ ಇದೆ ಬಿ ನಾಲ್ಕು ಜನ ಹುಡುಗಿರು ಏನೋ ಬೈಕ್ ರೈಡಲ್ಲಿ ಹೋಗೋದು ಕಾರ್ ಸೊ ತುಂಬಾ ಇಷ್ಟ ಆಯಿತು ಮೂವಿ ಬಿಕಾಸ್ ನನಗೆ ಹುಡ್ ನಾವು ಎಲ್ಲ ಹುಡುಗಿ ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ ಸೊ ಹಾಗಾಗಿ ಅದನ್ನ ತುಂಬ ರಿಲೇಟ್ ಕೂಡ ಮಾಡ್ಕೊಬೋದಿತ್ತು ಸೊ ಮೂವಿ ತುಂಬ ಇಷ್ಟ ಆಯಿತು ಇವಾಗ ಆಲ್ರೆಡಿ ರಾತ್ರಿ ಒಂಬತ್ತು ಗಂಟೆ ಆಗಿದೆ ಕೂಗ್ತಾ ಇದ್ದಾರೆ ಊಟಕ್ಕೆ ಹೋಗ್ಬೇಕು ಬಿಗ್ ಬಾಸ್ ನಡೀತಾ ಇರೋದ್ರಿಂದ ಸೊ ರಾತ್ರಿ ಡಿನ್ನರ್ ತಿಂತ ಬಿಗ್ ಬಾಸ್ ನೋಡೋದೇ ರಾತ್ರಿ ಆ ರುಟೀನ್ ಆಗಿರುತ್ತೆ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ವ್ಲಾಗ್ ನಮ್ಮ ಮಮ್ಮಿಗೆ ಜನ್ರಲ್ ಚೆಕಪ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಹಾಸ್ಪಿಟ್ಲಲ್ಲಿ ಸೊ ಕರೆಂಟ್ಲಿ ರೆಡಿಗೆ ಆಗ್ತಾಯಿದ್ದೀನಿ ಕರ್ಕೊಂಡೋಗೋಣ ಅಂತ ಸಿಕ್ಕಾಳೆ ಬಿಸ್ಲಿದೆ ಇವತ್ತು ಈ ಡಿಸೆಂಬರಲ್ಲಿ ಆ್ಯಕ್ಚುಲಿ ಚಳಿ ಇರ್ಬೇಕಾಗಿತ್ತು ಬಟ್ ಒಂದೊಂದು ದಿವಸ ಚಳಿ ಇದೆ ಒಂದೊಂದ್ ದಿವ್ಸ ಬಿಸಿಲು ಚೇಂಜ್ ಆಗ್ತಾ ಇದೆ ಅಂತ ರೆಡಿಯಾಗಿ ನಾನು ನಮ್ಮ ಮಮ್ಮಿ ಹಾಸ್ಪಿಟಲ್ ಕಡೆಗೆ ಹೊರಟ್ವಿ ಬಟ್ ಬೆಂಗಳೂರು ಟ್ರಾಫಿಕಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಸಿಕ್ಕಾಬಡೇ ಕಷ್ಟ ಅಂಡ್ ಬೆಳಿಗ್ಗೆ ಆಫೀಸ್ ಟೈಮಿಂಗ್ಸ್ ಅಲ್ಲಿ ಬಿಟ್ಟಿದ್ವಿ ಸೊ ತುಂಬಾನೇ ಟ್ರಾಫಿಕ್ ಇತ್ತು ಅಪಾಯಿಂಟ್ಮೆಂಟ್ ಎಲ್ಲ ಮುಗೀತು ವಾಪಸ್ ಮನೆಗೆ ಬಂದೆ ಇವತ್ತು ಯಾವ ಪಿಕ್ಚರ್ ನೋಡೋದು ಅಂತ ಡಿಸೈಡ್ ಮಾಡಬೇಕು ಇನ್ನ ಎಸ್ ಸಿ ಇವತ್ತು ಯಾವ ಪಿಕ್ಚರ್ ನೋಡ್ತೀನಿ ಅಂತ ಗುಡ್ ಮಾರ್ನಿಂಗ್ ಆ್ಯಂಡ್ ಇತ್ತು ಥರ್ಸ್ ಡೇ ಬ್ಲಾಗ್ ಸೊ ಬೆಳಗ್ಗೆ ಎದ್ದು ಇವತ್ತು ಜಾಗಿಂಗ್ ಹೋಗೋಣ ಅಂತ ಇದ್ದೆ ಬಿಕಾಸ್ ಆಲ್ಮೋಸ್ಟ್ ಒನ್ ಮಂತ್ ಮೇಲಾಗೋಗಿತ್ತು ಜಾಗಿಂಗ್ ಕೂಡ ಹೋಗಿರಲಿಲ್ಲ ಅಲ್ಲಿ ಬಗ್ಗೆ ಸೊ ಇವತ್ತು ಹೋಗೋಣ ಸ್ವಲ್ಪ ರುಟೀನ್ಗೆ ವಾಪಸ್ ಬರೋಣ ಅಂತ ರೆಡಿಯಾಗಿದ್ದೀನಿ ಇವಾಗ ಮದುವೆ ಸೀಸನ್ ಆಗಿದ್ದರಿಂದ ತುಂಬ ಕೆಲಸ ಇತ್ತು ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಮದುವೆಗಳು ಬಂತಲ್ಲ ಹಾಗಾಗಿ ಎಲ್ಲ ಬಿಟ್ಬಿಟ್ಟು ಮನೇಲಿ ಕೂತಿದ್ದೆ ಸೊ ಇಟ್ಸ್ ಟೈಮ್ ಟು ಗೆಟ್ ಬ್ಯಾಕ್ ಟು ದ ರೊಟೀನ್ ಆ್ಯಂಡ್ ಇವತ್ತು ನಮ್ಮ ಅಕ್ಕನೂ ಬರ್ಬೋದು ಲೈಕ್ ನಮ್ಮ ಮನೆಯಲ್ಲಿ ಒಂದು ನೆಫ್ಯೂ ಇದ್ನಲ್ಲ ಅವನು ಕೂಡ ವಾಪಸ್ ಬರ್ಬೋದು ಇವತ್ತು ಸೊ ಐ ಥಿಂಕ್ ಇನ್ನು ರೆಗ್ಯುಲರ್ ರುಟೀನ್ ಬೇಸಸ್ ಸ್ಟಾರ್ಟ್ ಆಗುತ್ತೆ ಇಷ್ಟು ದಿವಸ ಫುಲ್ ಚಿಲ್ ಮಾಡ್ತಿದ್ದೇನು ಕೆಲಸ ಇಲ್ಲ ಅಂತ ನನ್ನ ನೆಫ್ಯೂ ಬಂದರೆ ಐ ಥಿಂಕ್ ಅರ್ಧ ಕೆಲಸ ಅವನೇ ಜಾಗಿಂಗ್ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಈ ಥರ ಬಿಸಿಲಲ್ಲಿ ಕುತ್ಕೊಳಕ್ಕೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಯಾವಾಗೂ ಮನೆಯಲ್ಲೇ ಕುಡ್ತಿರ್ತೀವಿ ಆ್ಯಂಡ್ ಬೇಕಾಗಿರೋ ವೈಟಮಿನ್ಸ್ ಕೂಡ ಬಾಡಿಗೆ ಸಿಗೋಲ್ಲ ಅಂತ ನನಗನ್ಸುತ್ತೆ ಮತ್ತು ಮನೆಗೆ ನನ್ನ ನೆಫ್ಯೂನು ಕೂಡ ಬಂದ ಅವನ್ನ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಕೂತಿದ್ದೆ ಬಿಕಾಸ್ ಆಫ್ ತುಂಬ ದಿವಸ ಆಗೋಗಿತ್ತು ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಗಿತ್ತು ಅವನು ಕೂಡ ಹೋಗಿ ಅವ್ನು ಕೂಡ ಮಿಸ್ ಮಾಡ್ಕೊಂಡಿದ್ದೆ ಇಷ್ಟು ದಿವಸ ಮನೆಯಲ್ಲಿ ತುಂಬ ಕ್ಯೂಟ ಕೂಡ ಆಗೋಗಿದ್ದ ಮದುವೆ ಎಲ್ಲ ಮುಗೀತು ಅಂತ ಹಾಕ್ಸ್ಕೊಂಡಿದ್ದ ಜೆಲ್ ನೀಲ್ಸ್ ಕೂಡ ನಾನು ರಿಮೂವ್ ಮಾಡಿದೆ ಆ್ಯಂಡ್ ಜೆಲ್ ನೇಲ್ಸ್ ರಿಮೂವ್ ಮಾಡಿದ ತಕ್ಷಣ ನಾನು ಈ ಲ್ಯಾಕ್ ಮೇ ಅಬ್ಸುಲ್ಯೂಟನ್ನು ನೇಲ್ ಹಾರ್ಡ್ನರ್ ಯೂಸ್ ಮಾಡ್ತೀನಿ ಬಿಕಾಸ್ ಜೆಲ್ ನೇಲ್ಸ್ ಆಗಲಿ ಎಕ್ಸ್ಟೆನ್ಷನ್ಸ್ ಆಗಲಿ ನಮ್ಮ ನೇಲ್ಸ್ನ ತುಂಬಾ ಡ್ಯಾಮೇಜ್ ಮಾಡುತ್ತೆ ಲೆಫ್ಟ್ ಹ್ಯಾಂಡಲ್ಲಿ ಈಸಿಯಾಗಿ ತೆಗಿಬೋದಿತ್ತು ಆ್ಯಂಡ್ ತೆಗೆದುಬಿಟ್ಟೆ ರೈಟ್ ಹ್ಯಾಂಡಲ್ಲಿ ವಾಸ್ ಸ್ಟಿಲ್ ಸ್ಟ್ರಗ್ಲಿಂಗ್ ಟು ರಿಮೂವ್ ಆ್ಯಂಡ್ ನನ್ನ ದೊಡ್ಡ ನೆಫ್ಯೂನು ಕೂಡ ಬಂದ ಸೊ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಮಾಡಿ ಇವತ್ತಿನ ಡೇ ಮುಗೀತು ಇದು ಸೆವೆಂಟೀನ್ ಡಿಸೆಂಬರ್ನ ವ್ಲಾಗ್ ಆ್ಯಂಡ್ ಇವತ್ತು ಬೀಗ್ರೂಟದ ದಿಸಾನೇ ಆಗೋಗಿತ್ತು ಯಾಕಂದ್ರೆ ಎಲ್ಲ ಕಡೆ ಬಿಗ್ರೂಟಾ ಬಿಗ್ರೂಟ್ ನಡೀತಾ ಇತ್ತು ನಾನು ಒಂದು ಬೀಗ್ರೂಟಕ್ಕೆ ಹೋಗ್ಬೇಕಾಗಿತ್ತು ಅಂಡ್ ಅದಿದ್ದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸೊ ಇದು ನನ್ನ ಮೇಕಪ್ ಲುಕ್ ಇವೆಂಟಿಗೆ ಆ್ಯಂಡ್ ಔಟ್ಫಿಟ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಔಟ್ಫಿಟ್ ಡೀಟೇಲ್ಸ್ನ ಕೂಡ ಮೆನ್ಷನ್ ಮಾಡ್ತೀನಿ ಇದು ನನ್ನ ಕಂಪ್ಲೀಟ್ ಔಟ್ಫಿಟ್ ಲುಕ್ ಇವೆಂಟ್ ಎಲ್ಲ ಮುಗಿಸ್ಕೊಂಡು ನಾನು ಹೊಡ್ತಾ ಇದ್ದೀನಿ ಮನೆ ಕಡೆಗೆ ಆ್ಯಂಡ್ ಈ ವೀಕ್ಲಿ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ಮತ್ತಷ್ಟು ವಿಡಿಯೋಗಳನ್ನ ನೋಡಬೇಕು ಅನ್ನೋ ಆಸೆ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿ ಇನ್ ಮೈ ನೆಕ್ಸ್ಟ್ ವೀಡಿಯೋಸ್ ಅಂಟಿಲ್ ದನ್